ಸೊ ಗೈಸ್ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಕೆ ಸ್ಟುಡಿಯೋ ಕಣ ಅಂತ ಟೆಲಿಗ್ರಾಮ್ ಚಾನೆಲ್ ಮತ್ತು ವಾಟ್ಸ್ಆಪ್ ಚಾನೆಲ್ ಇದೆ. ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೋಮೋ ಮತ್ತು ಅಪ್ಡೇಟ್ಗಳು ಎಲ್ಲ ಸಿಗ್ತಾರೆ ತಲೆ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ತಪ್ಪಲ್ಲಿ ಕನ್ನಡ ಕಮೆಂಟ್ ಮಾಡಿ ಕನ್ನಡನೇ ಬೆಳೆಸಿ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ. ನೆನ್ನೆ ಎಪಿಸೋಡ್ ವಿಷಯ ಬರೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫೇವ್ರೆಟ್ ಸ್ಪರ್ಧಿಗೆ ನೀವು ಹೆಂಗ್ರೂ ಸಪೋರ್ಟ್ ಮಾಡ್ತೀನಿ ನನಗೆ ಗೊತ್ತು. ಆದರೆ ಅದ್ರ ಜೊತೆಗೆ ಬೇರೆ ಸ್ಪರ್ಧಿಗಳೇನಾದ್ರು ಮಾಡಿದಾಗ ಅದನ್ನು ನೆಗೆಟಿವ್ ತೊಗೊಳ್ಳೋ ಬದಲು ಪಾಸಿಟಿವ್ ತೊಗೊಳ್ಳಿ. ಬಿಕಾಸ್ ತುಂಬ ಜನ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇರುವಂಥದ್ದು. ಅವ್ರ ಬಗ್ಗೆ ಏನು ಕೂಡ ಹೈಲೈಟ್ ಆಗ್ತಿಲ್ಲ. ಅಟ್ಲೀಸ್ಟ್ ಅವ್ರು ಒಳ್ಳೇದು ಮಾಡಿದಾಗಾದ್ರೂ ಅದನ್ನು ಒಳ್ಳೇದು ಅಂತ ಹೇಳಿ ಕೆಟ್ಟದು ಅಂತ ಹೇಳ್ಕೋಬೇಡಿ. ಬಿಕಾಸ್ ನಿನ್ನೆಯಿಂದ ಕೆಲವು ಕಮೆಂಟ್ಗಳು ನೋಡ್ತಿದ್ದಾಗ ಅನಿಸಿತ್ತು ಎಷ್ಟೋ ಸ್ಪರ್ಧಿಗಳ ಬಗ್ಗೆ ಅವ್ರು ಒಳ್ಳೇದು ಮಾಡಿದ್ರು ಕೂಡ ಜನ ಅವ್ರನ್ನ ಇನ್ನೂ ಹಳೇ ವಿಷಯ ಇಟ್ಕೊಂಡೇ ನೆಗೆಟಿವ್ ಆಗಿ ತಗೋತಿದ್ದಾರೆ ಅಂತ ಅನಿಸ್ತು. ಸರಿ, ನಿಮ್ಗೂ ಆಗಿ ಅನ್ಸುತ್ತಾ? ಭಾಗ್ಯಶ್ರೀ ಆಗ್ಬೋದು, ಸಿರಿ ಮ್ಯಾಮ್ ಆಗ್ಬೋದು, ತುಕಾಲಿ ಆಗ್ಬೋದು. ಸೊ ಕ್ರೆಡಿಟ್ ಕೊಡೋಣ, ಓಕೆನ? ಸೊ ಮಿಸ್ ಮಾಡಬೇಡಿ ಅದನ್ನ. ಆ್ಯಂಡ್ ಇನ್ನು ಡಯಟ್ ವಿಷಯಕ್ಕೆ ಬಂದರೆ ನಿನ್ನೆ ಗೇಮ್ ಸ್ಟಾರ್ಟ್ ಆಗಿದೆ, ಅಂದರೆ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದೆ. ವರ್ತು ಸಂತೋಷ್ ಆ್ಯಂಡ್ ತುಕಾಲಿ ಅವರು ಆ ಟಾಸ್ಕ್ ಕಂಟಿನ್ಯೂ ಮಾಡ್ತಿರಲ್ಲ, ಅದು ಸಿಕ್ಕಾಬಟ್ಟೆ ಎಫರ್ಟ್ ಹಾಕರು. ಅದರಲ್ಲೂ ಕೂಡ ತುಕಾಲಿ ಚಿಂದಿಗುರು, ಆ್ಯಂಡ್ ವರ್ತೂರು ಕೂಡ ಸಿಕ್ಕಾಬಿಟ್ಟು ಟ್ರೈ ಮಾಡಿದ್ರು. ನಮ್ಮ ಬೆಂಕಿ ಸುಮ್ಮನೆ ಇರದಂತೆ ಪಾಪ ವರ್ತೂರು ಅನ್ನೋ ಸ್ವಲ್ಪ ಡಿಸ್ಟರ್ಬ್ ಬೇರೆ ಮಾಡಿರೋ ಅಂತ ಅನ್ಸುತ್ತೆ. ಮಸ್ತಿತ್ತು ಅದೆಲ್ಲ. ಆದ್ಮೇಲೆ ತನೀಶ್ ಅವರು ಅಳ್ತಾ ಇರ್ತಾರೆ, ಸೊ ಅದು ಹೋಗುತ್ತೆ ಅಂತ. ಯಾಕಂದ್ರೆ ವರ್ತು ಸಂತೋಷ್ ಅವ್ರು ಅದು ಬಿಟ್ಬಿಡ್ತಾರಲ್ಲ, ಸೊ ಅದಾದ್ಮೇಲೆ ಒಂದು ಲೆಟ್ರ್ ಹೋಗುತ್ತೆ, ಇನ್ನು ತುಕಾಲಿ ಸಂತೋಷ್ ಒಬ್ರು ಇರ್ತಾರೆ. ಸೊ ಅವ್ರು ಅವ್ರಿಗೆ ತಗೋತಾರೆ ಅಂತ ಅನ್ಕೊಂಡು ಲೈಕ್ ಅವ್ರಿಗೆ ತಕೊಳ್ಳೋ ಕಾಲ ನೋವನ್ನ ಸಿಕ್ಕೋಡ್ ಹೇಳ್ತಾ ಇದ್ರು. ಸೊ ಇದನ್ನ ನೋಡಿ ನಮ್ರತಾ ಅವ್ರು ಸಮಾಧಾನ ಮಾಡಿ ತುಂಬಾ ಇಷ್ಟ ಆಯ್ತು. ಅಂಡ್ ಅಲ್ಲಿ ತುಂಬಾ ಚೆನ್ನಾಗಿದ್ದಿದ್ದು ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಕಾರ್ತಿಕ್ ಅವರ ಸಾಂಗ್, ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಕಾರ್ತಿಕ್ ಅವ್ರನ್ನ. ಸಿಕ್ಕಾಬಟ್ಟೆ ತಮಾಷೆ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾವ್ರ ಈಗ, ಆಮೇಲೆ ಸಾಂಗ್ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಟಾಸ್ಕ್ ಚೆನ್ನಾಗಿ ಮಾಡ್ತಾರೆ, ಇನ್ನೇನ್ ಬೇಗರು ಸಖತ್ ಅಂತಾನೆ ಹೇಳ್ಬೋದು. ಅಂಡ್ ಅವ್ರಿಗೆ ಬೇಗ ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿ ಆಪರ್ಚುನಿಟಿಗಳು ಸಿಗ್ಲಿ, ಯಾಕಂದ್ರೆ ಟ್ಯಾಲೆಂಟ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕಷ್ಟೇನೆ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮನಸ್ಸಿಂದ ಯಾರು ಕೆಟ್ಟವರಲ್ಲ, ಸಮಯ ಸಂದರ್ಭಗಳು ಎಲ್ಲರೂ ಸ್ವಲ್ಪ ಹಂಗಿಂಗೆ ಮಾಡತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಸಂಗೀತ ಅವರು ಕೂಡ ಹೋಗಿ ಮಾತಾಡ್ತಿರಲಿಲ್ಲ, ಬಟ್ ಸಂಗೀತ ಅವ್ರು ಹೋಗ್ಬಿಟ್ಟ ಮೇಲೆ ತಪ್ಕೋತಾರೆ, ಸಮಾಧಾನ ಮಾಡ್ತಾರೆ. ಸೊ ಅದೇ ಫ್ರೆಂಡ್ಶಿಪ್ ಅನ್ನೋಂಥದ್ದು. ಬಟ್ ಅದೇ ಫ್ರೆಂಡ್ಶಿಪ್ ಏನಾಗುತ್ತಂದ್ರೆ ಕೆಲವೊಂದ್ಸಲ ಸ್ವಾರ್ಥ ಅನ್ನೋ ರೀತಿ ತೋರಿಸ್ಬಿಡುತ್ತೆ. ಆದ್ರೆ ಅವ್ರ ಸ್ವಾರ್ಥ ಅಂತೂ ಅಲ್ಲ, ಅದಂತೂ ಹೇಳ್ತೀನಿ. ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಂತ ಬಂದಾಗ. ಅಂಡ್ ಅಲ್ಲಿ ಕಾರ್ತಿಕ್ ಅವರ ಎಂಟರ್ಟೈನ್ಮೆಂಟ್ ಮಸ್ತಿತ್ತು. ಅಂಡ್ ಅಲ್ಲಿ ಫೈನಲ್ ಆಗಿ ಗೆಲ್ಲುವಂಥದ್ದು ತುಕಾಲಿ ಅವರು ಗೆದ್ದು, ಜೊತೆಗೆ ಅಲ್ಲಿ ಅವ್ರು 1 ಅವರ್ ಗಂಟ ಇರ್ತಾರಲ್ಲ, ಸೊ ಹಾಗಾಗಿ 2 ಲೆಟರ್ ಸಿಗುತ್ತೆ. ಸೊ ತನಿಷಾ ಮತ್ತೆ ಇವರು ನಮ್ಮ ತುಕಾಲಿ ಇವರಿಬ್ರು ಕೂಡ ಸಿಗುವಂಥದ್ದು. ಅದ್ರ ಮಧ್ಯೆ ನಮ್ಮ ವರ್ತೂರ್ ಅಂಡ್ ಬೆಂಕಿ ಇವರಿಬ್ರು ಮಧ್ಯೆ ಮಾತುಕತೆಗಳಾಗ್ತಿರುತ್ತೆ ಸ್ವಲ್ಪ ಸ್ವಲ್ಪ. ಎಲ್ಲ ಒಂದ್ ಕಡೆ ಏನ್ ಅನ್ಸುತ್ತೆ ಗೈಸ್, ನಮ್ಮ ಬೆಂಕಿ ಮತ್ತೆ ನಮ್ಮ ವರ್ತೂರು ಸಂತೋಷರ ಒಂಥರ ಮಾತುಕತೆಗಳು, ಅವ್ರಿರೋ ರೀತಿ ಎಲ್ಲ ನೋಡ್ರಿ, ನಿಮ್ಗೆ ಏನಿಸುತ್ತೆ? ಎಸ್ಪೆಷಲಿ ನಮ್ಮ ವರ್ತೂರು ಸ್ವಲ್ಪ ಚಿಗುರ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಒಂದ್ ಸೈಡ್ ಈ ತರ ನೋಡಕ್ ಚೆನ್ನಾಗಿರುತ್ತೆ ಇವರು ಗೇಮ್ನ, ಅಂದ್ರೆ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ. ಅಂಡ್ ಇದೆಲ್ಲ ಆದ್ಮೇಲೆ ಕಾರ್ತಿಕ್ ಮತ್ತೆ ನಮ್ಮ ಸಿರಿ ಮ್ಯಾಮ್ ಇಬ್ರು ಕೂಡ ಸಂಗೀತ ಬಗ್ಗೆ ಮಾತಾಡ್ತಾರೆ. ಐ ತಿಂಕ್ ಸಿರಿ ಮ್ಯಾಮ್ ತುಂಬಾ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರು ತಂದಾಕುವಂತ ಕೆಲಸಗಳು ಮಾಡಲ್ಲ, ತುಂಬಾ ಮೆಚೂರ್ ಇದಾರೆ, ಹಿಂದೆ ಮಾತಾಡಲ್ಲ ಜಾಸ್ತಿ. ಅಂಡ್ ಒಂದ್ ಮಾಡಕ್ ಟ್ರೈ ಮಾಡ್ತಿರೋ ಅಂತ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸಂಗೀತ ಕರೀತಾರೆ ಬಟ್ ಕಾರ್ತಿಕ್ ಸ್ವಲ್ಪ ಕೂಡ ರಿಯಾಕ್ಟ್ ಮಾಡಲ್ಲ, ಅವು ಮುಂಗಿಸಿ. ಅಂಡ್ ಹಂಗ ಅನ್ನೋಕ್ಕಾಗಲ್ಲ, ಬಟ್ ಈ ಕೋಳಿ ಜಗಳ ಅಂತಲ್ಲ ಟಾಮ್ ಅಂಡ್ ಜೆರಿ ಆ ತರ ಕಾರ್ತಿಕ್ ಸಂಗೀತ ಅಂದು ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಅವ್ರನ್ನ ಜಸ್ಟ್ ಫ್ರೆಂಡ್ಸ್ ಅಂದ್ರೆ ನಾನು ಕೂಡ ಒಪ್ಕೊಳಕ್ಕಾಗಲ್ಲ. ಅವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅನ್ನೋದು ಮಾತ್ರ ಸತ್ಯ, ಬಟ್ ಹೇಳ್ಕೋತಿಲ್ಲ ಅಂತ ಅನ್ಸುತ್ತೆ. ಅಂಡ್ ಇದೆಲ್ಲ ಆದ್ಮೇಲೆ ತನಿಷ್ ಅವ್ರ ಕಡೆಯಿಂದ ಅವರ ತಾಯಿನ ಲೆಟರ್ ಬರುತ್ತೆ, ಜೊತೆಗೆ ಅವರ ತುಕಲಿ ಅವರ ಹೆಂಡತಿಯಿಂದ ಲೆಟರ್ ಬರುತ್ತೆ. ಈ ನಮ್ಮ ಇವ್ರಿಗೆ ಯಾರಿಗೆ ತನಿಷ್ ಅವ್ರಿಗೆ ಬಂದಿದ್ದು ಖುಷಿ ಆಯ್ತು. ಅಂಡ್ ನಮ್ಮ ವರ್ತು ಸಾರಿ ಇವ್ರಿ ನಮ್ಮ ತುಕಾಲಿ ಸಂತೋಷ ಅವರ ಹೆಂಡತಿ ಯಾವ ಲೆವೆಲ್ ಬೈತಾರೆ ಅಂದ್ರೆ ಲೈಕ್ ನನಗೆ ಇಷ್ಟ ಆಗಿದೆ ಏನಂದ್ರೆ ಅವರಿಬ್ರು ಮಧ್ಯೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಪದಗಳಲ್ಲ ಇರುವಂತದ್ದು. ಅಂದ್ರೆ ತುಂಬಾ ಜನಕ್ಕೆ ಏನ್ ಗುರು ಗಂಡಿಗೆ ರೆಸ್ಪೆಕ್ಟ್ ಇಲ್ಲ, ಹಿಂಗೂ ಇರ್ಬೇಕು ಹಂಗೆ ಹಂಗೂ ಬರುತ್ತೆ, ಓಕೆನಾ? ಬಟ್ ಆದ್ರೆ ಆ ಪ್ರೀತಿಯಲ್ಲಿ ಕಾಣಿಸ್ತಾ ಇತ್ತು, ನಿಜವಾಗ್ಲೂ ಸಕ್ಕತ್ ಅಂತ ಹೇಳ್ಬೋದು. ಅವ್ರ ಇಂಟರ್ವ್ಯೂ ಕೂಡ ನೋಡ್ತಾ ಇದ್ದೆ, ಸಿಕ್ಕಾಬಿಟ್ಟೆ ಚೆನ್ನಾಗಿದ್ದಾರೆ. ಅಂಡ್ ತುಂಬಾ ಒಳ್ಳೆ ಮಾತುಗಳು ಆಡ್ತಾರೆ, ಜೊತೆಗೆ ಇರೋದನ್ನ ಹೇಳ್ತಾರೆ ಅನ್ನೋಂಥದ್ದು ಅನಿಸ್ತು ನನಗೆ. ಅವರಿಬ್ರು ಚೆನ್ನಾಗಿರ್ಲಪ್ಪ ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿ ಅಂತ ಅನಿಸ್ತು. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಮ ಡ್ರೋಮ್ ಪ್ರತಾಪ್, ತುಕಾಲಿ ಅಂಡ್ ಇವರು ಕಾರ್ತಿಕ್ ನಮ್ರತ ಮೂರು ಜನ ನಾಕ್ಷನ್ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಡ್ರೋಮ್ ಪ್ರತಾಪ್ ಅವ್ರದ್ದು ಸ್ವಲ್ಪ ಕಾಮಿಡಿ ಚೆನ್ನಾಗಿತ್ತು. ಅದೆಲ್ಲ ಆದ್ಮೇಲೆ ಮಾರ್ನಿಂಗ್ ಸಾಂಗ್ ಆಗುತ್ತೆ, ಅದೆಲ್ಲ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಆರಾಮಾಗಿದ್ರು, ಪಾಪ ಸಂಗೀತ ಬೇರೆ ಆಚೆ ಮಲ್ಕೊಂಡಿರು. ಅದೆಲ್ಲ ಆದ್ಮೇಲೆ ನಮ್ಮ ಒಂದು ವಿಷಯಲ್ಲಿ ಗೊತ್ತಾಯ್ತು ಕಾರ್ತಿಕ್. ನಿಮ್ಗೆಲ್ಲ ಗೊತ್ತಿರ್ಬೋದು ರೀಸೆಂಟ್ ಟೈಮಲ್ಲಿ ವರ್ತು ಸಂತೋಷ್ ಅವರು ಒಂದು ವಿಷಯ ಹೇಳಿದ್ರು ಈ ಬಾತ್ರೂಮ್ ವಿಷಯದಲ್ಲಿ, ಓಕೆನಾ? ನಿಮ್ಗೆ ನೆನಪಿರುತ್ತೆ ಅನ್ಕೋತೀನಿ, ನಾವು ಎಪಿಸೋಡ್ ನೋಡೋ ಗೊತ್ತಾಗುತ್ತೆ. ಸೊ ಇಲ್ಲಿ ನಿನ್ನೆ ತುಂಬಾ ಜನ ಕಲಿಸ್ಬೋದು ಕಾರ್ತಿಕ್ ಡ್ರೋಮ್ ಪ್ರತಾಪ್ಗೆ ತುಂಬಾ ಬೈದ್ರು, ರಿಯಾಕ್ಟ್ ಮಾಡಿದ್ರು, ಅವ್ರದೇ ತಪ್ಪಿದ್ರು ಹಂಗೆ ಅನ್ಕೊಂಡು ಇರ್ಬೋದು, ಓಕೆನಾ? ಬಟ್ ಹೊರಗಡೆನೂ ಹಂಗೆ ಆಗ್ತಿತ್ತು, ಅಷ್ಟೆಲ್ಲ ಬೇರೆ ಬೇರೆಯವ್ರು ಇದ್ದಿದ್ರೆ ಆ ಜಾಗದಲ್ಲಿ ಇವ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಹಾಗೆ ಅಂತ. ಬಟ್ ಕಾರ್ತಿಕ್ ಅದೇ ರೀತಿ ರಿಯಾಕ್ಟ್ ಮಾಡ್ತಿದ್ದು. ಅಂಡ್ ನಿನ್ನೆ ವಿಷಯದಲ್ಲಿ ಎಸ್ಪೆಷಲಿ ಕಾರ್ತಿಕ್ಕಿಂತ ಮೊದಲು ತಪ್ಪಾಗಿದೆಯಲ್ವೋ ಗೊತ್ತಿಲ್ಲ, ಎಸ್ಪೆಷಲಿ ಈ ಸ್ಥಾನಕ್ಕೆ ಹೋಗುವಂಥದ್ದು ಅದೆಲ್ಲದಿರಲಿ. ಆದರೆ ನಿನ್ನೆ ಮಾಡಿದಂಥ ಡ್ರೋಮ್ ಪ್ರತಾಪ್ ಕಂಪ್ಲೀಟ್ಲಿ ಪ್ಲಾನ್ ಪ್ರೀ ಪ್ಲಾನ್ ಆಗಿತ್ತು. ಏನಕ್ಕೆ ಅಂದರೆ ಇದು ವರ್ತು ಸಂತೋಷ್ ಅವರ ಕೈವಾಡ ಅಂತಲೇ ಹೇಳ್ಬೋದು. ನಾನು ನಿನ್ನೆ ಕೂಡ ಎಪಿಸೋಡ್
ಇಲ್ಲಿ ವರ್ತು ಸಂತೋಷ್ ಅಂಡ್ ರೋಮ್ ಪ್ರತಾಪ್ ಏನು ಮಾಡ್ದಂತ ಇರೋದಕ್ಕೇನೆ ಜನ ತುಂಬಾ ಇಷ್ಟಪಡ್ತಿದ್ದಾರೆ. ಇವ್ರೇನಾದ್ರೂ ಒಂದ್ ಸ್ವಲ್ಪ ಯಾರಾದ್ರು ಉರ್ಸೋಣ ಅಥವಾ ನಾವು ಏನು ಅಂತ ಪ್ರೂವ್ ಮಾಡೋಣ ಹಾಗೆ ಹೀಗೆ ಅಂತ ಹೋದ್ರೆ ನೆಗೆಟಿವ್ ಆಗ್ತಾರೆ ಅಂತ. ಸೊ ನಿನ್ನೆ ಎಕ್ಸಾಕ್ಟ್ ಆಗಿ ಆಗಿದ್ದೆ ಅದು. ನಿನ್ನೆ ಡ್ರೋಮ್ ಪ್ರತಾಪ್ಗೆ ಕಾರ್ತಿಕ್ ಅವ್ರು ಹೇಳಿದ್ರು ನಾನು ಹೋಗ್ತಿದ್ದೀನಿ ನೀರು ಇಟ್ಟಿದ್ದೀನಿ ಅಂತ ಹೇಳಿದ ಮೇಲೂ ಕೂಡ ಬೇಕು ಅಂತಾನೆ ಹೋಗಿದ್ದಂಥದ್ದು ಅವರು, ಅದಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದಂಥದ್ದು ವರ್ತು ಸಂತೋಷ. ಸೊ ಇದು ಎಲ್ಲ ಒಂದ್ ಕಡೆ ಚೆನ್ನಾಗಿ ಕಾಣಿಸ್ತಿಲ್ಲ. ಹೌದು, ನೀವು ರಿವೆಂಜ್ ತಗೊಳಕ್ ಟ್ರೈ ಮಾಡ್ತಿದಾರೆ ಅಂತ ಕಾರ್ತಿಕ್ಕಿಂದ ಆ ತರ ತಪ್ಪಾಗಿತ್ತೇನು ಗೈಸ್, ನಿಮ್ಗೆ ಏನೋ ನೆನಪಿದ್ಯಾ ತರ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಏನಾರು ಹೋಗಿ ಬರ್ದಂತ ಇರ್ಬೋದೇನೋ ಅವತ್ ಮಾತಾಡ್ತಿದ್ದ ರೀತಿ ನೋಡಿದ್ರೆ. ಆದ್ರೆ ನಿನ್ನೆ ಮಾಡಿದಂತ ವಿಷಯದಲ್ಲಿ ಕಾರ್ತಿಕ್ ಅವರು ಏನೇ ಮಾತಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಆಯ್ತು. ಬಿಕಾಸ್ ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಹೋಗಿದ್ದಂಥದ್ದು ಹೇಳಿ ಕೂಡ ಹೋಗ್ಬೋದಾಗಿತ್ತು. ಅಂದ್ರೆ ನಿನ್ನೆ ಕಾರ್ತಿಕ್ ಕೂಡ ಅದೇ ಹೇಳ್ತಿದ್ದು, ನನಗೆ ಒಂದ್ ಏಳು ಮಾತು ಹೇಳ್ಬಿಟ್ಟು ಹೋಗೋದಾಯ್ತಲ್ಲ ಅನ್ನೋ ರೀತಿ. ಸೊ ಅದನ್ನ ಮರ್ತರು ಡ್ರೋಮ್ ಪ್ರತಾಪ್. ಅಂಡ್ ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿಂದ ಒಪಿನಿಯನ್ ಕೂಡ ಚೇಂಜ್ ಆಗ್ಬೋದು ಅಂತ ನನಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್? ಡ್ರೋಮ್ ಪ್ರತಾಪ್ ಅಂಡ್ ಪರಿಸ ಸಂತೋಷ್ ಹೊರಗಡೆ ಅವ್ರು ಇರೋ ಸಪೋರ್ಟ್ ನ ಕಳ್ಕೋತಾರೆ ಅಂತ ಅನ್ಸುತ್ತೆ. ಈ ತರ ವಿಷಯಗಳ ಮಾಡಿ ಈ ತರ ವಿಷಯ ಮಾಡಿರೋದು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ನೀವೇ ಹೇಳಿ. ಅಂಡ್ ನಮ್ಮ ಇದೆಲ್ಲ ಆದ್ಮೇಲೆ ನಮ್ಮ ಇವರು ಯಾರೋ ಮಾಡ್ತಿದ್ದಂಗೆ ಟಾಸ್ಕ್, ಸೊ ಟಾಸ್ಕ್ ಬರುತ್ತೆ ಕಂಪ್ಲೀಟ್ ಆಗಿದೆ ಹಂಗೆ ಅನ್ಕೊಂಡು ಅದಾದ್ಮೇಲೆ ಫೈವ್ ಮೆಂಬರ್ಸ್ ನ ಸೆಲೆಕ್ಷನ್ ಮಾಡ್ಬೇಕಾಗುತ್ತೆ. ಸೊ ನೀವು ನಿನ್ನೆ ಅಬ್ಸರ್ವ್ ಮಾಡಿದ್ರೆ ನಮ್ಮ ವಿನಯ್ ಅವರು ಒಂದು ಹೆಸರುಗಳು ತಗೋತಾರೆ, ಮೆಜಾರಿಟಿ ತಗೋತಾರೆ, ಓಕೆನಾ? ಸೊ ಅವಾಗ ಒಂದು ಲಿಸ್ಟ್ ಬರುತ್ತೆ. ಅದ್ ಹೆಂಗೆ? ಅದು ಎರಡನೇ ಸಲ ನಮ್ಮ ಇವರು ತುಕಲಿ ಅವರು ತಗೊಂಡಾಗ ಬದಲಾಗುತ್ತೆ. ಅಂದ್ರೆ ಅರ್ಥ, ಇಲ್ಲಿ ವಿಷಯಗಳನ್ನ ಕ್ಲಿಯರ್ ಆಗಿ ಹೇಳೋದೇ ಬೇಕಾಗಿರೋದು ಮೇನ್ ಆಗಿ. ಅಂಡ್ ತುಂಬಾ ಜನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಅನ್ಸುತ್ತೆ. ಫಸ್ಟ್ ಏನ್ ಬೈದು ಅದು ಎರಡನೇ ಸಲ ಅದೇ ಬರ್ಬೇಕಾಗಿತ್ತು, ಓಕೆನಾ? ಬಟ್ ಇವರೆಲ್ಲ ಟಾಸ್ಕ್ ಗಳನ್ನ ಇಟ್ಕೊಳ್ದಂಗೆ ಈಗ ಆಕ್ಚುಲಿ ಬಿಗ್ ಬಾಸ್ ಹೇಳಿದ್ದು ಅಷ್ಟೇ. ಇಲ್ಲಿ ಡ್ರೋಮ್ ಪ್ರತಾಪ್ಗೆ ಕ್ರೆಡಿಟ್ ಕೊಡ್ಲೇಬೇಕು. ರೀಸನ್ ಏನಂದ್ರೆ ಡ್ರೋಮ್ ಪ್ರತಾಪ್ ಬಂದು ಕೂಡ ಹೇಳ್ತಾರೆ ಟಾಸ್ಕ್ ಗಳನ್ನ ಇಟ್ಕೊಂಡು ಡಿಸೈಡ್ ಮಾಡ, ಅದೇ ರೀತಿ ಹೇಳಿರೋದು ಬಿಗ್ ಬಾಸ್ ಅಂತ ಹೇಳುವಂತದ್ದು ಅಲ್ವಾ. ಸೊ ಫೈವ್ ಮೆಂಬರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸಿರಿ ಮ್ಯಾಮ್ ಔಟ್ ಆಗ್ತಾರೆ, ವರ್ತು ಇವರು ತುಕರೆ ಸಂತೋಷರು ಬರ್ತಾರೆ ಆ ಟಾಸ್ಕ್ ಕ್ಯಾಪ್ಟನ್ ಟಾಸ್ಕ್ಗೆ. ಸೊ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ವಾಯ್ಸ್ ರೈಸ್ ಮಾಡಿದಕ್ಕೇನೆ ಅಷ್ಟೆಲ್ಲ ಆಗಿದ್ದಂಥದ್ದು. ತುಂಬಾ ಜನ ಅದನ್ನ ನೆಗೆಟಿವ್ ಆಗಿ ಮಾತಾಡಿದ್ರು, ನಂಗೆ ಅರ್ಥ ಆಗಿಲ್ಲ ಗೈಸ್. ಅರ್ಥ ಮಾಡ್ಕೊಳ್ಳಿ, ಅವ್ರು ಆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಕ್ಯಾಪ್ಟನ್ಶಿಪ್ ಟಾಸ್ಕ್ ಆಡೋಕ್ಕಾಗಲಿಲ್ಲ. ಆದ್ರೆ ಇವ್ರಿಗೆ ಇವಾಗ ಅರ್ಥ ಆಗ್ತಿದೆ, ನಾನು ಹೋದ್ವಾರ ನಾವು ವಿನಯ್ ಬಿಟ್ಕೊಟ್ರಲ್ಲ ಈಸಿಯಾಗಿ ಅವ್ರನ್ನ ಆ ಟೈಮ್ ಹೊಡೆದಾಕ್ಬಿಟ್ಟು ಅಂದ್ರೆ ಲೈಕ್ ಹೊರಡೆ ಕಳಿಸಿ ಸಿನಿಮಾ ಜೊತೆ ಆಡಿರೋ ಸ್ವಲ್ಪ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು ಅನ್ಸುತ್ತೆ. ಅದನ್ನ ಮಿಸ್ ಮಾಡ್ಕೊಟ್ರು, ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ಅದ್ ಆಗ್ಬೇಕಾಗಿತ್ತು ಅಂದ್ರೆ ಅನ್ಸ್ತು ನನಗೆ. ಬಟ್ ಸ್ಟಿಲ್ ಅವರು ಏನ್ ಸ್ಟ್ಯಾಂಡ್ ತಗೊಂಡ್ರು ಸಿಕ್ಕಾಬಿಟ್ಟಾಯ್ತು, ಚೆನ್ನಾಗಿತ್ತು. ಜೊತೆಗೆ ಇದು ವರ್ತು ಸಂತೋಷ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳ್ಬೋದು. ನೈಸ್, ನೋಡೋದಕ್ಕೆ ಚೆನ್ನಾಗಿದೆ. ಅಂಡ್ ಗೇಮ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿರೋದು, ಖುಷಿ ಆಗುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ ಗೈಸ್ ಇದನ್ನೆಲ್ಲ ನೋಡೋದ್ಮೇಲೆ? ಅಂಡ್ ಇದರಲ್ಲಿ ವರ್ತು ಸಂತೋಷ ಸಾರಿ ಯಾರು ತುಕಾಲಿ ಮತ್ತೆ ನಮ್ರತ ಇಬ್ರು ಕೂಡ ಟೈ ಆಗುತ್ತೆ. ಯಾವುದಕ್ಕೆ? ಇಬ್ರು ಓಟ್ ಬಂದಿರುತ್ತಲ್ಲ ಫಸ್ಟ್, ಅದರಲ್ಲಿ. ಸೊ ಅದರಲ್ಲೂ ಕೂಡ ತಿರುಗಿ ಓಟ್ ಮಾಡಿಸಿದಾಗ ನಮ್ರತ ಜಾಸ್ತಿ ಹೋಗಿರುತ್ತೆ. ನಮ್ರತ ಸ್ವಲ್ಪ ಯಾಕೋ ಒಂದ್ ಸ್ವಲ್ಪ ಡಿಫೆಂಟ್ ಆಗಿ ಕಾಣಿಸ್ತಿದ್ದಾರೆ, ತುಂಬಾ ಅಳ್ತಿದ್ದಾರೆ. ಮೇ ಬಿ ಫ್ಯಾಮಿಲಿ ಅಂತ ವಿಷಯ ಮೇಲೆ ತುಂಬಾ ಎಮೋಷನ್ ಆಗ್ತಾರೆ ಅಂತ ಅನ್ಸುತ್ತೆ ಎಲ್ಲ ಅವರು, ಹಾಗೆ ಅನಿಸಿದಪ್ಪ. ಅಂಡ್ ನಿಮ್ಗೆ ಹೇಗೆ ಅನ್ಸುತ್ತೆ ಗೈಸ್? ಅಂಡ್ ರೀವೋಟ್ ಮಾಡಿದಾಗ ಕಾಟ್ಲೆ ಅಂತ ಅನಿಸ್ತು. ಸೊ ಐ ಥಿಂಕ್ ಅಲ್ಲಿ ರಾಂಗ್ ಇದ್ರಂತ ಅವ್ರಿಗೆ ಅರ್ಥ ಆಗಿರ್ಬೇಕಾಗಿತ್ತು. ಅದ್ರ ಮಧ್ಯ ವಿನಯ್ ಅಂಡ್ ತುಕಾಲಿ ಸಂತೋಷ್ ಇಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ. ಅಸ್ ಫೈನ್, ಏನು ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಏನು ನೆಗೆಟಿವ್ ಅಂತ ಇರಲಿಲ್ಲ, ಮಾತಿಗೆ ಮಾತು ಬೆಳೆಯಿತು. ಅಂಡ್ ಕಟ್ಟಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ಕಟ್ಟಾಗಿ ರಿಯಾಕ್ಟ್ ಕೂಡ ಅಂದ್ರೆ ಟಕರ್ ಕೂಡ ಕೊಟ್ಟರು ಯಾರೋ ತುಕಾಲಿ ಸಂತೋಷ್ ಅವರು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ನಿಮ್ಗೆ ಹೇಗೆ ಅನ್ಸುತ್ತೆ ಗೈಸ್? ಅಂಡ್ ಇದೆಲ್ಲ ಆದ್ಮೇಲೆ ಸ್ನೇಹಿತರು ಇವ್ರ ಜೊತೆ ಮಾತಾಡ್ತಿರ್ತಾರೆ, ಯಾರಪ್ಪ ಅವ್ರ ಹೆಸರೇನು, ವಿನಯ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾರೆ ಡೈರೆಕ್ಟ್ ನಾಮಿನೇಷನ್ ಮಾಡ್ಬಿಡ್ತಾರೆ ನಮ್ಮನ್ನ ಇವ್ರಿಗೆ ಗೆದ್ರೆ ಅಂತ ಅನ್ನೋ ರೀತಿ. ಇವರೆಲ್ಲ ಭಯ ಪಡ್ತಿದ್ದಾರೆ ಅಥವಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸ್ನೇಹಿತದೆಲ್ಲ ಒಂದ್ ಕಡೆ ಅವ್ರ ಗೇಮ್ ಅವ್ರು ಆಡ್ತಿಲ್ಲ ಅಂತ ಅನ್ಸುತ್ತೆ, ಸಿನಿಮಾ ಮುಂಗ್ ಒಂದ್ ಇದೆ ಪುಷ್ ಮಾಡ್ಬೇಕಾಗಿ ನಾವು ಆಗಿ ಅನ್ಕೊಂಡು. ಅಂದ್ರೆ ಇದೇನಾಗತ್ತೆ ಅಂದ್ರೆ ಹೆಗೇನ್ ಅದು ಪ್ರೀ ಪ್ಲಾನ್ ಅಂತಾನೆ ಬರುತ್ತೆ, ಅದ್ ಮೇ ಬಿ ನಮ್ಗೆ ತೋರಿಸಿಲ್ಲ ಅನ್ಸುತ್ತೆ. ಸೊ ವಿನಯ್ ಇರು ಸರ್ ಇರು ವಿನಯ್ ಮತ್ತೆ ಸ್ನೇಹಿತ ಅವ್ರಿಬ್ರು ಮಾತಾಡ್ತಿರ್ಬೇಕಾರೆ ಆ ಕಾನ್ವರ್ಸೇಷನ್ ಬಂದಾಗ ನಂಗೆ ಅನ್ಸಿದ್ದು ಓಕೆ ಇನ್ನೂ ನಡೀತಾ ಇದೆ ಗುರು, ಇದು ಮಾತಾಡ್ಕೊಂಡು ಒಬ್ರಿಗೆ ಓಟ್ ಕೊಡೋದು ಇದೆಲ್ಲ ನಡೀತಿದೆ ಅಂತ ಅನ್ಸುತ್ತೆ. ಏನೋ ಪಾತಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯ ವಿನಯ್ ವರ್ಸಸ್ ನೀತು ಕೂಡ ನಡೀತು. ನೀತವ್ರದ್ದು ವ್ಯಾಲಿಡ್ ಪಾಯಿಂಟ್ ಇತ್ತು ಈ ಸಲ. ಸೊ ತುಂಬಾ ಸಲ ನನಗೆ ಅವ್ರ ಮಾತುಗಳು ಇಷ್ಟನೇ ಆಗಲ್ಲ, ಯಾಕೆಂದ ಗೊತ್ತಿಲ್ಲ, ಅರ್ಥ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಬಟ್ ನಿನ್ನೆ ಅವ್ರು ಮಾತಾಡೋದ್ರಲ್ಲಿ ಅರ್ಥ ಆಯ್ತು. ಅಂಡ್ ವಿನಯ್ ಹೇಳಿದ್ರು ಅರ್ಥ ಆಯ್ತು, ಬಟ್ ಸ್ಟಿಲ್ ಸ್ವಲ್ಪ ಬೇರೆ ತರ ಫೀಲ್ ಆಗ್ತಿತ್ತು. ಅದು ಹೇಗೆ ಅನ್ಸುತ್ತೆ ಗೈಸ್ ಅದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ವಾಯ್ಸ್ ರೈಸ್ ಮಾಡಿದ್ದೀನಿ ನೀತು ಕೂಡ ಒಳ್ಳೇದಾಯ್ತು. ಅಂಡ್ ಇದೆಲ್ಲ ಯಾರಿಂದ ಆಗ್ತದೆ ಅಂದ್ರೆ ಅದು ವರ್ತೂರ್ ಸಂತೋಷ್ ಕ್ರೇಜಿ ಗುರು. ಆ ವ್ಯಕ್ತಿ ಇವಾಗ ಸ್ವಲ್ಪ ಮೈಂಡ್ ಗೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ನೋಡೋಣ ಎಲ್ಲಿಗೆ ಹೋಗ್ಬಿಟ್ಟದೆ ಅಂತ. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಮ ಕಾರ್ತಿಕ್ ಅಂಡ್ ಸಂಗೀತ ಅವ್ರಿಬ್ರು ಕೂಡ ಮಾತಾಡ್ತಿರ್ತಾರೆ. ನನ್ನ ಪ್ರಕಾರ ಇವರಿಬ್ರು ಮಧ್ಯ ಪ್ರೀತಿ ಇರೋದ್ರಿಂದ ಇಷ್ಟೆಲ್ಲ ಆಗ್ತಿರೋದು ಅಂತ ಅನ್ಸುತ್ತೆ. ಅವ್ರು ಅದನ್ನ ಹೇಳ್ಕೊಂಡ ತಾಗಿ ಮದುವೆ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ತಾಗಿ. ಬಿಕಾಸ್ ಅವ್ರಗಡೆ ಎಲ್ಲ ಅಷ್ಟು ಇಷ್ಟಪಡ್ತಾರೆ ಜನ, ಇಬ್ರು ಕೂಡ ಚೆನ್ನಾಗಿ ಕೂಡ ಕಾಣಿಸ್ತಾರೆ. ಬಟ್ ಇಂಡಿವಿಜುವಲ್ ಗೇಮ್ ಆದ್ರೆ ಗೇಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೀವೇನೇ ಹೇಳಿದ್ರು ಕೂಡ ಏನು ಭಯ, ನಿಮ್ಮ ಹತ್ರ ಏನೇ ಮಾತಾಡ್ಬೇಕಾದ್ರು ಭಯ ಆಗುತ್ತೆ. ಅಂಡ್ ವಾಯ್ಸ್ ರೈಸ್ ಮಾಡ್ತೀರ ಅಂತ ಕೂಡ ಹೇಳ್ತಿರ್ತಾರೆ. ಕಾರ್ತಿಕ್ ಅವ್ರು ವಾಯ್ಸ್ ರೈಸ್ ಮಾಡೋದಕ್ಕೆ ಕಾರಣ ಅವ್ರಿಗೆ ಅಷ್ಟು ಇರಿಟೇಟ್ ಆಗಿ ಹೋಗಿರುತ್ತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಬಟ್ ಸಂಗೀತ ಒಂದು ತಪ್ಪು ಅಂತ ಹೇಳಕ್ಕಾಗಲ್ಲ.
ಆ್ಯಂಡ್ ಕ್ವಾಡ್ಲೆ ಅಂತ ಅನಿಸ್ತು, ಅದೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಏನಪ್ಪ ಒಂದು ಕ್ವಾಡ್ಲೆ ಅಂದ್ರೆ ಅಲ್ಲಿ ನಮ್ಮ ಡ್ರೋಮ್ ಪ್ರತಾಪ್ ಮಾಡೋ ಕೆಲಸ ಸರಿಯಿಲ್ಲ ಅವರು. ಅವತ್ತು ಆ ಫೋಟೋ ಯಾರ್ದು ವಿನಯ್ ಇವ್ರದ್ದು ಇಟ್ಕೊಂಡಾಗ್ಲೂ ಅಷ್ಟೇ, ಇಲ್ಲೇ ಫೋಟೋ ಇದೆಲ್ಲ ಅಂತ ಹೇಳಿದುಂಟು. ಇಲ್ಲಿ ಇನ್ನೂ ಆಟ ಆಡಿಸ್ಕೋಯಿತ್ತು, ಅದರಲ್ಲೂ ಎಸ್ಪೆಷಲಿ ತನಿಷಾ ಆ್ಯಂಡ್ ಕಾರ್ತಿಕ್ ಇಬ್ಬರು ಕೂಡ ಸಿಕ್ಕವಳು ಹುಡುಕ್ತಾ ಇದ್ರು. ಸೊ ಅದನ್ನೇ ಹೇಳೋದು ಗೈಸ್, ಅಂದರೆ ಇದನ್ನ ಗೇಮ್ನ ನನಗೊಂದು ಪ್ರಾಬ್ಲಮ್ ಏನಂದರೆ ಗೇಮ್ ರೀತಿ ನೋಡಿ ಹೇಳಬೇಕಾ ಇಲ್ಲಾಂದರೆ ಒಂದು ಅವ್ರ ಕನೆಕ್ಷನ್ ಇಟ್ಕೊಂಡು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಬಟ್ ಅವ್ರ ಮಧ್ಯೆ ಏನೇ ಆದರೂ ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ, ಅದಕ್ಕೆ ಇಷ್ಟೆಲ್ಲ ಆಗ್ತಿರುವಂಥದ್ದು. ಸೊ ಆ ಪ್ರೀತಿ ಅನ್ನೋದಿದ್ದಾಗ ಆ ಜೆಲ್ಲಸ್ ಮತ್ತೆ ಆ ಬೇಜಾರು ಆಗೋದು ರಿಯಾಕ್ಷನ್ ಆಟೋಮೆಟಿಕಾಗಿ ಬರುತ್ತೆ, ನಾವೆಲ್ಲ ಮನುಷ್ಯರಲ್ವಾ. ಸೊ ಹಾಗಾಗಿ ಅಷ್ಟೇ, ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ಡ್ರೋ ಪ್ರತಾಪ್ ಹೇಳ್ಬಿಡ್ತಾರೆ, ಅದಾದ್ಮೇಲೆ ಬಂದು ತಪ್ಕೋತಾರೆ. ಆ್ಯಂಡ್ ತನಿಷ್ ಅವ್ರ ರಿಯಾಕ್ಷನ್ ಕೂಡ ನೋಡ್ತೀರಿ, ನೀವು ತುಂಬ ಜನ ನಾನು ನೋಡ್ತಾ ಇದ್ದೆ ತನಿಷ್ ಅವ್ರನ್ನ ತುಂಬ ನೆಗೆಟಿವ್ ಮಾತಾಡ್ತಿದ್ದಂಥದ್ದು. ಸೊ ಅಷ್ಟೆಲ್ಲ ಬೇಡ ಅಂತ ಅನ್ಕೋತೀನಿ. ಬಿಕಾಸ್ ನಿನ್ನೆ ನೀವು ನೋಡ್ತಿದ್ದೀರಾ ಯಾರು ಸಂಗೀತ ಇರಿದಂತ ಇದ್ದಾಗ ಕಾರ್ತಿಕ್ ಯಾವ್ದಾರ ಹುಡುಕ್ತಾ ಇದ್ರು, ಅದ್ರ ಜೊತೆಗೆ ನಮ್ಮ ತನಿಷ್ ಅವ್ರು ಹೇಗೆ ಹುಡುಕ್ತಾ ಇದ್ರು ಅಂತ. ಸೊ ಅಲ್ಲೇ ಅರ್ಥ ಆಗುತ್ತೆ ಅವ್ರಿಗೆ ಏನು ಕನೆಕ್ಷನ್ ಇದೆ ಅಂತ. ಸೊ ಅರ್ಥ ಮಾಡ್ಕೊಡಿ, ಸುಮ್ಮನೆ ಏನೋ ಸಿಕ್ತಲ್ಲ ಅಂದ್ಬಿಟ್ಟು ಅದನ್ನ ತುಂಬ ನೆಗೆಟಿವ್ ಮಾತಾಡಕ್ ಹೋಗ್ಬಿಡಿ, ಓಕೆನಾ? ಅಷ್ಟೇ ಕೇಳ್ಕೊಳ್ಳೋಂಥದ್ದು. ಆ್ಯಂಡ್ ಇದೆಲ್ಲ ಆದಮೇಲೆ ಟಾಸ್ಕ್ ಬರುತ್ತೆ, ಕ್ಯಾಪ್ಟನ್ಶಿಪ್ ಟಾಸ್ಕು. ಕ್ಯಾಪ್ಟನ್ಶಿಪ್ ಟಾಸ್ಕ್ ಬಂದಾಗ ತುಂಬ ತಾಳ್ಮೆಯಿಂದ ಸಖತ್ತಾಗಿ ಹಾಡಿ ವಿನ್ ಆದದ್ದು ನಮ್ಮ ಕಾರ್ತಿಕ್, ಸಿಕ್ಕಾಪಟ್ಟೆ ಖುಷಿ ಆಯ್ತು ಗುರು. ಅದರಲ್ಲೂ ಕೂಡ ಸಂಗೀತ್ ಅವರ ರಿಯಾಕ್ಷನ್ ಸಖತ್ತಾಗಿತ್ತು. ತುಂಬ ಜನ ಹೇಳ್ತಿರಲ್ಲಪ್ಪ ಸ್ವಾರ್ಥಿ ಅದು ಇದು ಅಂತ, ಅರ್ಥ ಆಗಿರ್ಬೋದು ಅನ್ಸುತ್ತೆ. ಸಂಗೀತ ಏನು ಸ್ವಾರ್ಥಿ ಅಲ್ಲ, ಒಂದು ಪ್ರೀತಿ ಒಂದು ಫ್ರೆಂಡ್ಶಿಪ್ ಅನ್ನೋ ಮನಸ್ಸಿರೋದ್ರಿಂದ ಕೇಳ್ಕೊತಿದ್ದಾರೆ ಅಷ್ಟೇ ಅದನ್ನ. ಸೊ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೇ ಜಾಗ ನಾವು ನಿಂತ್ಕೊಂಡು ಇರ್ತೇವೆ ಮಾಡೋ, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಹಾಗೆ ಸ್ವಾರ್ಥಿ ಅನ್ನೋದೆಲ್ಲ ಬೇಡ, ಬಿಕಾಸ್ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳು ನೋಡ್ತಿದ್ದಾಗ ಅನಿಸ್ತು ಹೇಳ್ಬೇಕು ಅಂತ ಅನಿಸ್ತು. ಆ್ಯಂಡ್ ನಿಮ್ಗೆ ಹೇಗೆ ಅನ್ಸುತ್ತೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಸಿಕ್ಕಾಪಟ್ಟೆ ಖುಷಿಯಾರು, ಏನೋ ಹಗ್ ಮಾಡಿಕೊಂಡ್ರು, ಮಸ್ತಿತ್ತು ನೋಡೋದಕ್ಕೆ. ಆ್ಯಂಡ್ ಕಾರ್ತಿಕ್ ಒಂದು ವಾರ ಸೇವ್ ಆಗ್ತಾರೆ ಅವ್ರು ಆರಾಮಾಗಿ. ಆ್ಯಂಡ್ ನನಗೆ ತುಂಬ ಮಿಸ್ ಮಾಡ್ಕೊಳ್ಳೋ ಫ್ರೆಂಡ್ಶಿಪ್ ಯಾವುದಪ್ಪ ಅಂದರೆ ಇಲ್ಲಿ ಈ ಮನೆಯಲ್ಲಿ ಕಾರ್ತಿಕ್ ಆ್ಯಂಡ್ ವಿನಯ್. ನಾನು ಮಧ್ಯದ ಕೂಡ ಹೇಳ್ಕೊಬೋದಿನಿ, ನನ್ನ ಎಪಿಸೋಡ್ ನೋಡೋರು ರಿವ್ಯೂ ನೋಡೋರು ಗೊತ್ತಿರುತ್ತೆ, ನನಗೆ ಕಾರ್ತಿಕ್ ಆ್ಯಂಡ್ ಯಾರು ವಿನಯ್ ಇವರಿಬ್ರು ಫ್ರೆಂಡ್ಶಿಪ್ ಜೊತೆಗಿದ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ, ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ಅನ್ಕೋತಿದ್ದೆ. ಬಟ್ ಅದು ಸ್ವಲ್ಪ ಡಿವೈಡ್ ಆಗ್ತಿರೋದ್ರಿಂದ ಸ್ವಲ್ಪ ಬೇಜಾರಾಗಿತ್ತು, ಮತ್ತೆ ಒಂದಾಗ್ತಿದ್ರೆ ಅಂತ ಅನ್ಸುತ್ತೆ ನೋಡೋಣ. ಆ್ಯಂಡ್ ನಮ್ರತಾ ಕೂಡ ಕಳ್ತಾ ಇರ್ತಾರೆ, ಬಿಕಾಸ್ ಅಷ್ಟು ಎಫರ್ಟ್ ಆಗಲಿಲ್ಲ, ನನ್ನ ಕಡೆ ಏನು ಮಾಡೋಕ್ಕಾಗಿಲ್ಲ, ನನ್ನಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅನ್ನೋದೆಲ್ಲ ಬರ್ತಿತ್ತು. ಆ್ಯಕ್ಚುಲಿ ಸತ್ಯ, ಇದೇ ರೀತಿ ಬೇರೆ ವಿಷಯಗಳು ಸ್ವಲ್ಪ ಬುದ್ಧಿ ಬಂದ್ಬಿಡ್ತು ಅಂದರೆ ಅವ್ರು ಒಳ್ಳೆ ಪ್ಲೇಯರ್ ಆಗ್ತಾರೆ, ತುಂಬ ಒಳ್ಳೆ ಸ್ಪರ್ಧಿ ಕೂಡ ಹೌದು ಅವರು. ಬಟ್ ಎಲ್ಲ ಒಂದು ಕಡೆ ಸ್ವಲ್ಪ ದಾರಿ ತಪ್ಪಿದ್ದು ಉಂಟು, ಅವ್ರು ಏನು ಮಾಡ್ತಿದ್ದಾರೆ ಅದೇ ಸರಿ ಅಂತ ಅನ್ಕೊಂಡಿದ್ದಾರೆ. ಒಂದಲ್ಲ ಒಂದಿನದು ತಪ್ಪು ಅಂತ ಅವ್ರಿಗೆ ಗೊತ್ತಾದಾಗ ಆಟೋಮೆಟಿಕ್ ಅವ್ರ ಗೇಮ್ ಚೇಂಜ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಾರ ನಮ್ರತಾ ಮಸ್ತ್, ನಿಮ್ಗೆ ಹೇಗೆ ಅನ್ಸುತ್ತೆ ಗೈಸ್? ಅವರು ಸಮಾಧಾನ ಮಾಡೋದಾಗ್ಬೋದು, ಯಾರಾದ್ರ ಕೇಳೋದಾಗ್ಬೋದು, ಪ್ರತಿಯೊಂದು ಚೇಂಜ್ ಆಗಿದೆ. ಸೊ ಈ ರೀತಿ ನಮ್ರತಾ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಉತ್ತಮ ಮತ್ತೆ ಕಳಪೆ ಬರುತ್ತೆ. ಉತ್ತಮ ಅಂತ ಬಂದಾಗ ನಮ್ಮ ತುಕಲಿ ಸಂತೋಷ ಕೊಡ್ತಾರೆ. ಆ್ಯಂಡ್ ಅವರು ಅಷ್ಟು ವಾಯ್ಸ್ ರೈಸ್ ಮಾಡಿದ್ದು ಕೂಡ ಕಾರಣ ಆಗಿರ್ಬೋದು, ಬಿಕಾಸ್ ನಾನಿಲ್ಲಿ ಟಾಸ್ಕ್ ಆಡಿ ಅಷ್ಟು ಎಫರ್ಟ್ ಹಾಕಿ ನಾನು ಕೂಡ ಚೆನ್ನಾಗಿ ಆಟ ಆಡಿದ್ದೀನಿ, ಆದರೆ ನೀವು ನನ್ನನ್ನು ಮರಿತಿದ್ದೀರಾ, ನನ್ನನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಮಾಡಿದ್ದು ಅವರೇನೆ. ಅದು ನೋಡೋಕೆ ಸಾಧಾಗಿತ್ತು. ಜೊತೆಗೆ ತನಿಷ್ ಅವ್ರಿಗೆ ಕಳಪೆ ಬರುತ್ತೆ, ಎಲ್ಲರೂ ಸೇರಿ ತನಿಷ್ ಅವ್ರಿಗೆ ಕಳಪೆ ಕೊಡ್ತಾರೆ. ನನಗೆ ನಿನ್ನೆ ನೋಡಿದಾಗ ಪ್ರೊಮೋ ನೋಡಿದಾಗ ಹಂಗೆ ಅನಿಸ್ತು, ಅಂದರೆ ಲೈಕ್ ಒಂದೇ ರೀಸನ್ ಇಟ್ಕೊಂಡು ಕೊಡೋದು ಏನು ಅರ್ಥ ಆಗುರು ಅಂತ. ಆದರೆ ಅಲ್ಲಿರೋರೆಲ್ಲ ಸ್ಪರ್ಧಿಗಳು ಹೇಗೆ ಯೋಚನೆ ಮಾಡಿದ್ದಾರೆ ಅಂದರೆ, ಓಕೆ ಒಂದು ಟಾಸ್ಕ್ ಕೊಟ್ಟರು, ಅದರಲ್ಲಿ ತುಂಬ ಟೈಮ್ ಆಯಿತು, ಅದರಿಂದ ತುಂಬ ಜನಕ್ಕೆ ಎಫೆಕ್ಟ್ ಆಯಿತು, ಲೆಟ್ರ್ ಬರಲಿಲ್ಲ. ಬಿಕಾಸ್ ಅವರೇನು ನೋಡಿದ್ರು, ತನಿಷ್ ಅವ್ರೆ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ ಲೆಟ್ರ್ ಬರಲ್ಲ ಅನ್ನೋದು ಗೊತ್ತಾದಾಗ. ಸೊ ಅದೇ ರೀತಿ ಬೇರೆಗೂ ಆಗಿರುತ್ತೆ ಅಲ್ವಾ? ಸೊ ಹಾಗೆ ಅದನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಅನಿಸ್ತು. ಓವರಾಲ್ ತಗೊಂಡ್ರೆ ಒಳ್ಳೇದಿರುತ್ತೆ, ಬಟ್ ಏನಾದರೂ ಕೂಡ ನಾನು ಅವಾಗಲಿಂದ ಇವಾಗ ಹೇಳೋದಿಷ್ಟೇ, ನನಗೆ ಈ ಒಪಿನಿಯನ್ಗಳ ಮೇಲೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರವ್ರ ಒಪಿನಿಯನ್ ಅವ್ರು ರೆಸ್ಪೆಕ್ಟ್ ಮಾಡ್ಬೇಕಂತ. ಬಟ್ ಇಲ್ಲಿ ಏನೇ ಒಪಿನಿಯನ್ ಇದ್ರು ಕೂಡ ಒಂದು ವಿಷಯ ಇಷ್ಟ ಆಗಿರೋದು ಏನಂದ್ರೆ, ಭಾಗ್ಯಶ್ರೀ ವರ್ಸಸ್ ಸ್ನೇಹಿತೆ ನಡೆಯುತ್ತೆ. ಇಲ್ಲಿ ಸ್ನೇಹಿತರು ಅಷ್ಟೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಕಾರಣ ಏನಂದ್ರೆ, ಭಾಗ್ಯಶ್ರೀ ಅವರು ನಮ್ಮ ಸ್ನೇಹಿತರಿದ್ದಾಗ ಯಾರು ಕಾರ್ತಿಕ್ ಆ್ಯಂಡ್ ನಮ್ರತ್ ಇದ್ದಾಗ ಅವ್ರಿಬ್ರಿಗೆ ಏನೋ ಮಾತಾಡ್ತಿರ್ಬೇಕಾದ್ರೆ ಇವ್ರಿಗೆ ಉರ್ಸಕ್ಕೆ ಟ್ರೈ ಮಾಡಿದ್ರು ಅನ್ನೋ ರೀತಿ ಉದ್ದೇಶ ಇಟ್ಕೊಂಡು ಆ ಥರ ಹೇಳಿಕೆ ಕೊಟ್ಟಿರುವಂಥದ್ದು. ಆ ರೀತಿ ಅವ್ರು ಅಂದ್ಕೊಂಡಿರೋದು ಓಕೆ, ಅಂದ್ಕೊಂಡು ಕೊಟ್ಟಿದ್ದಾರೆ ಓಕೆ ಫೈನ್, ಒಪಿನಿಯನ್ಗೇನು ಬೇಜಾರಿಲ್ಲ. ಆದರೆ ಅವ್ರ ಉದ್ದೇಶ ಅದಾಗಿರಲಿಲ್ಲ ಅಂತ ತಿಳ್ಕೊಂಡ ಮೇಲೆ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಎಲ್ಲ ಒಂದು ಕಡೆ ಸ್ವಲ್ಪ ಸ್ನೇಹಿತ ತಪ್ಪು ಮಾಡ್ತಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ನಿನ್ನೆ ತುಂಬ ಬೇರೆ ಥರದ ಸ್ನೇಹಿತ ನೋಡಿದ್ವಿ. ಐ ಥಿಂಕ್ ಸ್ನೇಹಿತ್ ನಮ್ರತೆ ಹಿಂದೆ ಜಾಸ್ತಿ ಬಿದ್ದಿದ್ದಾರೆ, ಅದು ಕೂಡ ಅವರ ಕ್ಯಾರೆಕ್ಟರ್ನ ಬಿಡೋಷ್ಟು. ಸೊ ಅವ್ರ ಕ್ಯಾರೆಕ್ಟರ್ ಬಿಟ್ಕೊಡ್ಬಾರ್ದು ಅಂತ ನಂಗೆ ಅನ್ಸುತ್ತೆ. ಅಟ್ಲೀಸ್ಟ್ ಅವ್ರ ಗೇಮ್ ಆಡಲಿ, ಬಟ್ ಇನ್ನೊಬ್ರಿಗೋಸ್ಕರ ಅವ್ರ ಗೇಮ್ನೇ ಬಿಟ್ಕೊಡೋ ರೀತಿ ಹೋಗುವಂಥದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಿದೆ. ನಿಮ್ಗೆ ಹೇಗೆ ಅನ್ಸುತ್ತೆ ಗೈಸ್? ಸ್ನೇಹಿತ ಮಾಡ್ತಿರೋಂಥ ಸರಿ ಅನ್ಸುತ್ತಾ? ಆ್ಯಂಡ್ ಭಾಗ್ಯಶ್ರೀ ಅವರು ಹೇಳಿದಂಥ ವಿಷಯದಲ್ಲಿ ಕೂಡ ತುಂಬ ಪಾಯಿಂಟ್ ಸರಿ ಇತ್ತು. ಜೊತೆಗೆ ಅವರು ಕೂಡ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಯಾರ ಒಪಿನಿಯನ್ ಏನು ಹೇಳಿದ್ರೆ ಏನು, ಬಿಡೋಗುರು ನಾವು ಆಟ ಆಡ್ಕೊಂಡು ಹೋಗೋಣ ಅಂತ ಪಾಪ ಅಂತ ಅನ್ಸುತ್ತೆ ಗುರು. ಒಂದ್ಸಲ ಭಾಗ್ಯಶ್ರೀ ಅವ್ರು ನೋಡಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಆ್ಯಂಡ್ ಅದಾದ್ಮೇಲೆ ತನಿಷ್ ಅವರು ಜೈಲ್ಗೆ ಹೋಗ್ತಾರೆ, ಅಳ್ತಿರ್ತಾರೆ, ಅದ್ರಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ. ಆ್ಯಂಡ್ ಕಾರ್ತಿಕ್ ಕೂಡ ತುಂಬ ಕ್ಲಿಯರ್ ಆಗಿ ಹೇಳಿದ್ರು ಅವ್ರಿಗೆ ಯಾವ ವಿಷಯಕ್ಕೆ ನಿಮಗೆ ಕಳಪೆ ಕೊಟ್ಟು ಮನೆ ಜೈಲೊಳಗೆ ಕಳಿಸಿದಾರೆ ಅಂತ. ಈಗ ಎಲ್ಲರದು 0 ಪಾಯಿಂಟ್ ಅಂತ ಇದ್ರು ಕೂಡ ಅದರಲ್ಲಿ ನಿಮ್ದು ಮೈನಸ್ ಪಾಯಿಂಟ್ ಆಗಿದೆ.
ಅರ್ಥ ಮಾಡಿಸಿದ್ರು, ಬಟ್ ಸ್ಟಿಲ್ ಅವ್ರು ಅಳ್ತಾ ಇದ್ರು. ಆ್ಯಂಡ್ ಇದೆಲ್ಲ ಆದಮೇಲೆ ಕಾರ್ತಿಕ್ ಆ್ಯಂಡ್ ಸಂಗೀತ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಅದನ್ನು ನೋಡ್ತಾ ಇದ್ದಾಗ ನಂಗೆ ಅನ್ಸಿದ್ದು ಏನಂದ್ರೆ, ಇವರಿಬ್ಬರು ಮಧ್ಯ ಪ್ರೀತಿ ಇದ್ದಾಗವರು ಸುಮ್ಮನೆ ಫ್ರೆಂಡ್ಸು ಜಸ್ಟ್ ಫ್ರೆಂಡ್ಸ್ ಅಂತಾರೆ ಅಂತ ಅನ್ಸುತ್ತೆ. ಹೊರಗಡೆ ಬಂದಾಗ ಹೇಗಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅವರಿಬ್ರು ಇರುವಂಥ ರೀತಿ ನನಗೆ ನಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾವ ಥರ ಇರ್ತಾರೆ, ಯಾವ ಥರ ಹಗ್ ಮಾಡ್ತಾರೆ, ಯಾವ ಥರ ಇರ್ತಾರೆ, ಕೂತ್ಕೋತಾರೆ, ಮಾತಾಡ್ತಾರೆ. ಸೊ ಅವ್ರು ನೋಡುವ ನೋಟ ಕಂಪ್ಲೀಟ್ ಆಗಿ ಅನ್ಸೋಂಥದ್ದು ಹೇಗೆ ಅಂದರೆ, ಅವರಿಬ್ರು ಮಧ್ಯೆ ಫೀಲಿಂಗ್ಸ್ ಇದೆ ಅಂತ. ನಾನು ಲವರ್ಸ್ ಆದಿದೆ ಅಂತ ಹೇಳಕ್ ಹೋಗಲ್ಲ, ಬಟ್ ಅವರಿಬ್ರು ಮನಸ್ಸಲ್ಲೂ ಕೂಡ ಒಬ್ರು ಕಂಡ್ರೆ ಒಬ್ರಿಗೆ ಪ್ರೀತಿ ಇದೆ. ಆ್ಯಂಡ್ ಈ ಇಬ್ರ ಮಧ್ಯೆ ಸಿಹಾಕೋತಿರೋದು ತನಿಷ ಅಂತ ಹೇಳ್ಬೋದು. ಬಿಕಾಸ್ ಕಾರ್ತಿಕ್ ಸಂಗೀತ ಬಿಟ್ಕೊಡಲ್ಲ, ಸಂಗೀತ ಕಾರ್ತಿಕ್ ಬಿಟ್ಕೊಡಲ್ಲ, ಅದು ಇವರಿಬ್ರ ಮಧ್ಯೆ ಎಲ್ಲೋ ಒಂದು ಕಡೆ ಸಂಗೀತ ಅಥವಾ ಕಾರ್ತಿಕ್ ಇವರಿಬ್ರ ಮಧ್ಯೆ ಇವರು ಯಾರು ತನಿಷ್ ಅವ್ರು ಸಿಹಾಕೊಂಡ್ರೆ ಕೆಲವು ವಿಷಯಗಳು ಕಷ್ಟ ಆಗ್ಬೋದು. ಯಾಕಂದ್ರೆ ಅವರಿಬ್ರು ಒಂದಾಗ್ಬಿಡ್ತಾರೆ, ಬಟ್ ಇವ್ರಿಗೆ ಸ್ವಲ್ಪ ಅದು ರಿಸ್ಕ್ ಅಂತಾನೆ ಅನ್ಸುತ್ತೆ. ಬಟ್ ಇವ್ರ ಫ್ರೆಂಡ್ಸ್ ಸರ್ಕಲ್ ಅಂತ ಬಂದಾಗ ಯಾವತ್ತೂ ಬಿಟ್ಕೊಳ್ಳೋ ಅಂತ ಅನಿಸ್ತಿದೆ. ಸೊ ನೋಡೋಣ ಮುಂದಿನಗಳು ಯಾವ ಥರ ಹೋಗುತ್ತೆ ಏನು ಕತೆ ಅಂತ. ಓವರಾಲ್ ಆಗಿ ಎಪಿಸೋಡ್ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ನಾನು ಕೂಡ ನೋಡಿಕೊಂಡು. ನಿಮ್ಗೆ ಹೇಗನ್ಸುತ್ತೆ? ಆ್ಯಂಡ್ ಈ ವಾರ ಸ್ವಲ್ಪ ಆರಾಮಪ್ಪ ರಿವ್ಯೂ ಮಾಡೋಕ್ಕೂ ಕೂಡ ರೀಸನ್ ಏನಂದರೆ ಅಷ್ಟು ಜಗಳ ಇಲ್ಲ ಅಲ್ಲ, ನಮ್ಮ ಮನಸ್ಥಿತಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸಗಳಾಗಿತ್ತು ಅಂತ ಅನಿಸ್ತು. ನಿಮ್ಗೆ ಹೇಗನ್ಸ್ತು ಗೈಸ್ ಎಪಿಸೋಡು? ಆ್ಯಂಡ್ ಸಾಕು, ಸಿಗೋಣ ಮತ್ತೆ ಹೋಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.